ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೈದು ಸಂಖ್ಯೆ ಅರವತ್ತೆರಡು ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಇದರಿಂದ ಆರನೇ ವಚನ ನಮ್ಮ ಪ್ರಸ್ತುತ ದಿನಗಳಿಂದ ಹೊರಡುವ ಬಾಣಗಳು ವಿಪತ್ತುಗಳು ಎಡವಿಕೆಗಳು ಇತ್ಯಾದಿಗಳಿಗೆ ಪ್ರವಾದಿ ದಾವಿದನು ಕೊಡುವ ವಿವರಣೆಯನ್ನು ಜ್ಞಾಪಿಸಿಕೊಳ್ಳಿರಿ ಮತ್ತು ಸಾವಿರ ಜನರು ನಮ್ಮ ಮಗ್ಗಲಲ್ಲಿ ಬೀಳುವರು ಎಂಬುದು ಪ್ರಕಟಣೆಯಾಗಿದೆ ನಾವು ಕರ್ತನ ಧನಾತ್ಮಕ ಭರವಸೆಗಳಾದ ಅವರಾಯ್ದುಕೊಂಡ ತಮ್ಮದೇ ಜನರನ್ನು ಕಾಪಾಡುತ್ತಾರೆ ಅಂದರೆ ಕರೆಯುವಿಕೆಯನ್ನು ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವವರು ಎಂಬುದನ್ನು ಮರೆಯಬಾರದು ಕೇವಲ ಬಹಿ ಬಾಹಿರವಾಗಿ ಮಾತ್ರವಲ್ಲದೆ ತಮ್ಮ ಹೃದಯದ ಅನುಭವಗಳಲ್ಲಿ ಕರ್ತನಿಗೆ ಹತ್ತಿರವಾಗಿ ಜೀವಿಸುತ್ತಿರುವವರು ಗುರಾಣಿಯಿಂದ ಆವೃತರಾಗಿರುವವರು ಆಯ್ಕೆಯಾದವರ ಕಾಲಗಳು ಎಡವು ಕಲ್ಲಿಗೆ ತಗರದಂತೆ ಕಾಪಾಡಲು ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಮತ್ತು ಯಹುವನಿಂದ ನೇಮಿಸಲ್ಪಟ್ಟ ಕಾರ್ಯಕರ್ತರ ಮುಖಾಂತರ ಅವರನ್ನು ಮೇಲಕ್ಕೆ ಎತ್ತುತ್ತಾರೆ ಎಂಬ ಭರವಸೆ ನೀಡಿದ್ದಾನೆ ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯ ಆಮೇನು